ವಿಚಾರಣೆ ವೇಳೆ ಮೌನವಾಗಿರುವ ದರ್ಶನ್, ಕೃತ್ಯದ ಬಗ್ಗೆ ಬಾಯಿ ಬಿಡ್ತಾ ಇರುವ ದರ್ಶನ್ ಆಪ್ತರು. ನಾಲ್ಕನೇ ದಿನಕ್ಕೆ ಕಾಲಿಟ್ಟ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಣೆ. ಚಿತ್ರದುರ್ಗ ಮೂಲದ ವ್ಯಕ್ತಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇರುವಂತಹ ನಟ ದರ್ಶನ್ ಮೌನವಾಗಿಯೇ ಇದ್ದಾರೆ. ಯಾವುದೇ ಪ್ರಶ್ನೆಗೂ ಕೂಡ ಅವರು ಸ್ಪಂದಿಸ್ತಾ ಇಲ್ಲ, ಪ್ರತಿಕ್ರಿಯಿಸ್ತಾ ಇಲ್ಲ. ಆದರೆ ಅವರ ಆಪ್ತರು, ಅವರ ಗ್ಯಾಂಗ್ನವರು ಮಾತ್ರ ಒಂದೊಂದಾಗಿ ಎಲ್ಲ ವಿಚಾರವನ್ನ ಪೊಲೀಸರ ಮುಂದೆ ಬಾಯಿ ಬಿಡ್ತಾ ಇದ್ದಾರೆ. ಇವತ್ತು ಮುಖಾಮುಖಿಯಾಗಿ ಪ್ರಶ್ನೋತ್ತರಗಳನ್ನು ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಇಷ್ಟು ದಿನ ಎಲ್ಲರನ್ನೂ ಕೂಡ ಪ್ರತ್ಯೇಕವಾಗಿ ಪ್ರಶ್ನೆಯನ್ನು ಮಾಡಲಾಗ್ತಾ ಇತ್ತು. ಆದರೆ ಇವತ್ತು ಇಡೀ ಗುಂಪನ್ನು ಒಂದೆಡೆ ಸೇರಿಸಿ ಒಂದೇ ಕಡೆ ಪ್ರಶ್ನೋತ್ತರಗಳನ್ನು ಮಾಡುವಂತಹ ಸಾಧ್ಯತೆಗಳಿದೆ ಅಂತ ತಿಳಿದು ಬಂದಿದೆ. ಮೌನವಾಗಿರುವಂತಹ ದರ್ಶನ್, ಆದರೆ ಆಪ್ತರು ಮಾತ್ರ ಎಲ್ಲವನ್ನೂ ಕೂಡ ಬಾಯಿ ಬಿಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್ ಹಾಗೂ ಅವರ ಪ್ರಿಯತಮೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು 13 ಮಂದಿಯನ್ನ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನಾಲ್ಕನೇ ದಿನಕ್ಕೆ ಈ ಒಂದು ವಿಚಾರಣೆ ಮುಂದುವರೆದಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇವರೆಲ್ಲರನ್ನೂ ಕೂಡ ಒಬ್ಬೊಬ್ಬರಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಸಂಬಂಧ ಇನ್ನು ಯಾವ ರೀತಿ ಹೊಸ ಹೊಸ ವಿಚಾರಗಳು ಆಚೆ ಬರುತ್ತವೆ ಅನ್ನೋದು ನೋಡಬೇಕು. ಯಾಕೆಂದರೆ ದರ್ಶನ್ ರವರು ಮೌನವಾಗಿಯೇ ಕುಳಿತಿರುವಂಥದ್ದು, ಉತ್ತರವಾಗಿ ಏನನ್ನು ಹೇಳ್ತಾ ಇಲ್ಲ. ಆದರೆ ಅವರ ಸಹಚರರು ಎಲ್ಲ ವಿಷಯಗಳನ್ನು ಬಾಯಿ ಬಿಡ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಆರೋಪಿಗಳನ್ನು ಪೊಲೀಸರು ಪ್ರಶ್ನಿಸಿ ಹೇಳಿಕೆಯನ್ನು ದಾಖಲಿಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಕೃತ್ಯ ನಡೆದ ಸ್ಥಳ ಹಾಗೂ ಮೃತದೇಹ ಬಿಸಾಡಿದಂತಹ ಸ್ಥಳಗಳಿಗೆ ಕರೆದೊಯ್ದು ಆರೋಪಿಗಳ ಸಮ್ಮುಖದಲ್ಲಿ ಬುಧವಾರ ಸ್ಥಳ ಮಹಜರನ್ನು ನಡೆಸಲಾಗಿದೆ. ಹೀಗಾಗಿ ಕೃತ್ಯದಲ್ಲಿ ಪ್ರತಿಯೊಬ್ಬರ ಪಾತ್ರದ ಕುರಿತು ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿ ಪೊಲೀಸರು ಹೇಳಿಕೆಯನ್ನು ಪಡೀತಾ ಇದ್ದಾರೆ ಅಂತ ಮೂಲಗಳು ತಿಳಿಸಿವೆ. ದರ್ಶನ್ ಮೌನ, ಸಹಚರರ ಮಾತು. ಇನ್ನು ವಿಚಾರಣೆಗೆ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳು ಸ್ಪಂದಿಸ್ತಾ ಇದ್ದಾರೆ. ಹೆಚ್ಚಿನ ಸಮಯ ದರ್ಶನ್ ಮೌನವಾಗಿದ್ರೆ ಅವರ ಆಪ್ತರಾದ ಪಟ್ಟಣಗೆರೆ ವಿನಯ್ ಮತ್ತು ಪ್ರದೋಷ್, ನಾಗರಾಜ್, ಪವನ್ ಹಾಗೂ ರಾಘವೇಂದ್ರ ಸೇರಿದಂತೆ ಇನ್ನುಳಿದ ಸಹಚರರು ಕೃತ್ಯದ ಬಗ್ಗೆ ಎಂಚಿಂಚು ಮಾಹಿತಿಯನ್ನು ಬಾಯಿಬಿಟ್ಟಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಸಂಚು ರೂಪಿಸಿಲ್ಲ, ಇನ್ನು ರೇಣುಕಾಸ್ವಾಮಿಗೆ ಸಂಚು ರೂಪಿಸಿ ಹತ್ಯೆ ಮಾಡಿಲ್ಲ, ಅಶ್ಲೀಲ ಮೆಸೇಜ್ ಕಳುಹಿಸಿದ ಕಾರಣಕ್ಕೆ ಆತನಿಗೆ ಬೆದರಿಕೆ ಹಾಕಲು ಚಿತ್ರದುರ್ಗದಿಂದ ಆರೋಪಿಗಳು ಕರೆ ತಂದಿದ್ದರು. ಆದರೆ ಪ್ರಚೋದನೆಗೊಳಗಾಗಿ ಆತನ ಮೇಲೆ ಆರೋಪಿಗಳು ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಮರ್ಡರ್ ಕೇಸ್ ರಿಜಿಸ್ಟರ್ಡ್ ಇನ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಆಫ್ ಬ್ಯಾಂಗ್ಳೂರ್ ವೆಸ್ಟ್ ಡಿವಿಷನ್ ವಿಚ್ ವಾಸ್ ರಿಜಿಸ್ಟರ್ಡ್ ಆನ್ 9th ಮಾರ್ನಿಂಗ್. ಒನ್ ಆಫ್ ದಿ actress of Kannada film industry has been secured and he is being questioned. The details are yet to be ascertained and since the matter is under investigation, further details we will be able to. The victim is one person from Chitradurga. He is about 33 years old. His name is Renka Swami. He is ascertained to be the victim. Sir, all of them are detained or arrested, sir? They are being questioned. They are being questioned. Sir, how many have been detained till the investigation? They are being questioned. Sir, how many? They are being more than 10 persons have been questioned. And he has been murdered with a knife or what, sir? Yes, sir. Further details are awaited. ಅದು ಒಬ್ಬ ವ್ಯಕ್ತಿ ಕೊಲೆ ಆಗಿದ್ದಾರೆ, ಬೆಂಗಳೂರಿನಲ್ಲಿ ಕೊಲೆ ಆಗಿದ್ದಾರೆ. ಕೊಲೆಯಲ್ಲಿ ಅವರು ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಮಾಡುವಾಗ ದರ್ಶನ್ ಅವರು ಹೆಸರು ಕೂಡ ಬಂದಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರನ್ನು ಕೂಡ ತನಿಖೆ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದಾರೆ ಎಂದು ಮಾಹಿತಿ ಇದೆ. ಅದ್ರ ಮೇಲೆ ತನಿಖೆ ಆಗೋವರೆಗೂ ಕೂಡ ನಾವೇನು ಹೇಳೋಕ್ಕಾಗಲ್ಲ. ಅವರು ನೇರವಾಗಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ, ಅಥವಾ ಯಾವ ಯಾವ ಕಾರಣಕ್ಕಾಗಿ ಮರ್ಡರ್ ಆಗಿದೆ.